ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಐ ಚಾನಲ್ ಅಶ್ವಿನಿ ಗೀತಾಂಜಲಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ ಸೊ ಇವತ್ತು ಆಲ್ರೆಡಿ ಶ್ರಾವಣ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ ಬಟ್ ಈ ವಿಡಿಯೋ ಶೂಟ್ ಮಾಡಬೇಕಾದ್ರೆ ಇನ್ನು ಶ್ರಾವಣಕ್ಕೆ ಒಂದು ಎರಡು ಮೂರು ದಿನ ಇತ್ತು ಈ ವಿಡಿಯೋಲಿ ನಿಮಗೆ ಆಗಿ ಏನು ತಿಳಿಸಬೇಕು ಅಂತ ಅನ್ಕೊಂಡಿದ್ದೀನಿ ಅಂದರೆ ತುಂಬ ಜನ ನೀವು ಕೇಳ್ತಿರ್ತೀರಾ ನಾವು ರೆಗ್ಯುಲರ್ ಆಗಿ ಇಡ್ಲಿ ದೋಸೆ ಎಲ್ಲ ಮಾಡ್ತೀವಲ್ಲ ಮನೆಯಲ್ಲಿ ಅದರಿಂದ ನಾವು ವೆಯ್ಟ್ ಲಾಸ್ ಮಾಡೋಕ್ಕಾಗಲ್ವಾ ಅಂತ ಸೊ ಅದರಿಂದನೂ ನಾವು ವೆಯ್ಟ್ ಲಾಸ್ ಮಾಡ್ಕೋಬೋದು ಬಟ್ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕು ಸೊ ಅದು ಯಾವ ಥರ ಚೇಂಜಸ್ ಮಾಡ್ಕೋಬೇಕು ಅಂತ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇವತ್ತು ನಾನು ಬ್ರೇಕ್ಫಾಸ್ಟ್ಗೆ ಎರಡು ಇಡ್ಲಿ ತಗೊಂಡಿದ್ದೀನಿ ಕ್ವಾಂಟಿಟಿ ಮೇಲೆ ತುಂಬಾ ಗಮನ ಇಟ್ಕೊಳ್ಳಿ ಸೊ ಎರಡು ಇಡ್ಲಿ ಜೊತೆ ನಾನು ಪ್ರೋಟೀನ್ಗೋಸ್ಕರ ಹೆಸರು ಕಾಳನ್ನ ತೊಗೊಂಡಿದ್ದೀನಿ ಮೊಳಕೆ ಹೆಸರು ಹೆಸರುಕಾಳು ಇದ್ರ ಬದಲಾಗಿ ನೀವು ಯಾವುದೇ ಕಾಳುಗಳನ್ನ ಆ್ಯಸ್ ಎ ಪ್ರೋಟೀನಾಗಿ ತೊಗೊಳ್ಬೋದು ವೆಜಿಟೇರಿಯನ್ಸ್ ಆದರೆ ರಾಜ್ಮಾ ಆಗಿರ್ಬೋದು ಕಡಲೆಕಾಳು ಚೆನ್ನ ಕಾಳು ಮತ್ತು ಈ ಥರ ಮೊಳಕೆ ಬರೆಸಿರೋಂಥ ಹೆಸರು ಕಾಳು ಆಗಿರ್ಬೋದು ಅಥವಾ ಪನ್ನೀರು ಪ್ರೋಟೀನ್ ಸೋರ್ಸ್ನ ನಾವು ಇನ್ಕ್ಲೂಡ್ ಮಾಡ್ಕೋಬೇಕು ಅದೇ ನಾನ್ ವೆಜ್ ತಿನ್ನೋರಾದರೆ ಎಗ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ ಬಾಯ್ಲ್ ಮಾಡಿರೋಂಥ ಎಗ್ ಆಗಿರ್ಬೋದು ಸೊ ಈ ಥರ ಪ್ರೋಟೀನ್ನ ಕಂಪಲ್ಸರಿ ಇನ್ಕ್ಲೂಡ್ ಮಾಡ್ಕೋಬೇಕು ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಪೋರ್ಷನ್ ಏನು ಮಾಡಬೇಕು ಅಂತಂದರೆ ಸ್ವಲ್ಪ ಸೀಡ್ಸ್ ಆಗಿರ್ಬೋದು ನಟ್ಸ್ ಆಗಿರ್ಬೋದು ಡ್ರೈ ಫ್ರೂಟ್ಸ್ ಆಗಿರ್ಬೋದು ಈ ಥರದನ್ನ ನೀವು ಸ್ವಲ್ಪ ಸ್ಮಾಲ್ ಕ್ವಾಂಟಿಟಿಯಷ್ಟು ನಾವು ಇದ್ರ ಜೊತೆ ಇನ್ಕ್ಲೂಡ್ ಮಾಡಿಕೊಂಡು ಈ ಥರ ಬ್ಯಾಲೆನ್ಸ್ಡ್ ಮೀಲ್ನ ತೊಗೋಬೇಕು ಆ್ಯಂಡ್ ಇನ್ನೊಂದು ನೆನ್ಪಿಟ್ಕೊಳ್ಳಿ ಸಾಂಬಾರು ಇತ್ತು ಅಂದರೆ ಆರಾಮಾಗಿ ಜಾಸ್ತಿನೇ ಸಾಂಬಾರು ತೊಗೋಬೋದು ಒಂದು ಬೌಲ್ ಅಷ್ಟು ಬಟ್ ಇಡ್ಲಿ ಮಾತ್ರ ಎರಡು ಇಡ್ಲಿನೇ ಸ್ಟಿಕ್ ಸ್ಟಿಕ್ಕಾಗಿರಿ ಎರಡಕ್ಕಿಂತ ಜಾಸ್ತಿ ಬೇಡ ಚಿಕ್ಕ ಚಿಕ್ಕ ಇಡ್ಲಿ ಇದಾವೆ ಅಂದರೆ ಮೂರು ಇಡ್ಲಿನ ತೊಗೋಬೋದು ಸೊ ಇವಾಗ ಗೊತ್ತಾಯ್ತಲ್ಲ ನಿಮಗೆ ಇಡ್ಲಿಯಿಂದನೂ ನಮಗೆ ಯಾವ ಥರ ವೆಯ್ಟ್ನ ರಿಡ್ಯೂಸ್ ಮಾಡ್ಕೋಬೋದು ಸೊ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ ಅಂತ ನೀವು ಬರೀ ಇಡ್ಲಿ ಸಾಂಬಾರ್ ಚಟ್ನಿ ತಿಂತೀವಿ ಅಂದರೆ ಡೆಫಿನೆಟ್ಲಿ ವೆಯ್ಟ್ ಲಾಸ್ ಆಗೋಲ್ಲ ಈ ಥರ ನೀವು ಬ್ಯಾಲೆನ್ಸ್ಡ್ ಆಗಿ ತೊಗೊಂಡಾಗ ಮಾತ್ರ ಖಂಡಿತ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ ನನಗಂತೂ ಈ ಥರ ಕಾಂಬಿನೇಷನ್ ತುಂಬಾ ಇಷ್ಟ ಆಗುತ್ತೆ ಹೆಸರುಕಾಳು ಇನ್ನು ಮೊಳಕೆ ಬರೆಸಿರೋಂಥ ಹೆಸರುಕಾಳು ಇರುತ್ತಲ್ಲ ಸಾಂಬಾರ್ ಜೊತೆ ಡಿಪ್ ಮಾಡಿಕೊಂಡು ಆ್ಯಂಡ್ ಇಡ್ಲಿ ಜೊತೆ ತಿನ್ನೋದು ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಬೇಕಿದ್ರೆ ನೀವೊಂದ್ಸಲ ಟ್ರೈ ಮಾಡಿ ಬ್ರೇಕ್ಫಾಸ್ಟ್ ಆದಮೇಲೆ ಮಧ್ಯಾಹ್ನ ಊಟಕ್ಕೆ ಪ್ರಿಪೇರ್ ಮಾಡೋಣ ಅಂತ ಅಂದ್ಕೊಂಡೆ ಸೊ ಇವತ್ತೇನು ಅಂದರೆ ನಾನು ಲಾಗಲ್ಲಿ ತೋರಿಸಿದ್ನಲ್ಲ ಎಷ್ಟೊಂದು ಎಗ್ಗಳನ್ನ ತೊಗೊಂಬಂದುಬಿಟ್ಟಿದ್ದರು ಶ್ರಾವಣ ಸ್ಟಾರ್ಟ್ ಆದಮೇಲೆ ಎಗ್ಗೂ ಮಾಡೋದಿಲ್ಲ ಮನೆಯಲ್ಲಿ ಸೊ ಎಲ್ಲ ಖಾಲಿ ಮಾಡಬೇಕಲ್ಲ ಆಲ್ಮೋಸ್ಟ್ ಒಂದು ಅರ್ಧ ಖಾಲಿ ಆಗಿದ್ವು ಇನ್ನೂ ಅರ್ಧ ಹಂಗೆ ಇತ್ತು ಹಂಗಾಗಿ ಇವತ್ತೇನು ಮಾಡೋಣ ಅಂದ್ಕೊಂಡೆ ಅಂದರೆ ಎಗ್ ರೈಸ್ ಮಾಡಿಬಿಡೋಣ ಎಗ್ ಫ್ರೈಡ್ ರೈಸ್ ಮಾಡೋಣ ಸೊ ಅದು ಸ್ವಲ್ಪ ಡಿಫ್ರೆಂಟಾಗಿ ನಾನು ಎಗ್ ಫ್ರೈಡ್ ರೈಸ್ನ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಇರ್ತೀನಿ ಸೊ ಇವತ್ತು ಒಂದು ಸ್ಪೆಷಲಾಗಿ ನಾವು ರೋಡ್ ಸೈಡ್ ಬಂಡಿ ಕಡೆ ಎಲ್ಲ ಸಿಗುತ್ತಲ್ಲ ಆ ಥರದ್ದು ತುಂಬ ಟೇಸ್ಟಿಯಾಗಿರುತ್ತೆ ಸೊ ಆ ಥರ ಯಾವ ರೀತಿಯಾಗಿ ಮಾಡ್ತಾರೆ ಅಂತ ಒಂದು ಸರಿ ತೋರಿಸ್ತೀನಿ ನಿಮಗೆ ಬಟ್ ಈಗ ಶ್ರಾವಣ ಸ್ಟಾರ್ಟ್ ಆಗಿದೆಯಲ್ಲ ಕೆಲವ್ರ ಮನೆಯಲ್ಲಿ ಎಗ್ಸು ನಾನ್ ವೆಜ್ ಎಲ್ಲ ಮಾಡೋದಿಲ್ಲ ಬಟ್ ಬೇರೆಯವ್ರ ಮನೆಯಲ್ಲಿ ಮಾಡ್ತಿರ್ತಾರಲ್ಲ ಅಂಥವ್ರ ಮನೇಲಿ ಟ್ರೈ ಮಾಡಿ ಸೊ ಫಸ್ಟ್ ಏನು ಮಾಡಬೇಕು ಅಂತಂದರೆ ನಾವು ನಾರ್ಮಲ್ ಆಗಿ ವೈಟ್ ರೈಸ್ ಮಾಡ್ಕೊಳ್ಳೋ ನೀವು ಬ್ರೌನ್ ರೈಸ್ ಮಾಡ್ಕೊಳ್ಳೋ ಹಾಗಿದ್ರೂ ಬ್ರೌನ್ ರೈಸ್ ಮಾಡ್ಕೊಬೋದು ಅಥವಾ ಮಿಲೇಟ್ ರೈಸ್ ಆದರೂ ನಾವು ಮಾಡ್ಕೋಬೋದು ಅದನ್ನು ಮಾಡಿಕೊಂಡು ಚೆನ್ನಾಗೆ ಕಂಪ್ಲೀಟಾಗಿ ಆರಬೇಕು ಅದು ಆರಿದ ಮೇಲೆ ನಾವು ಎಗ್ ರೈಸ್ನ ಮಾಡೋದರಿಂದ ಚೆನ್ನಾಗಿ ಉದುರುದುರಾಗಿ ಬರುತ್ತೆ ಸೊ ಫಸ್ಟ್ ಏನು ಮಾಡಿದ್ದೀನಿ ಅಂದರೆ ಒಂದು ಪ್ಯಾನಿಗೆ ಒಂದು ನಾಲ್ಕು ಟೇಬಲ್ಸ್ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಆರರಿಂದ ಎಂಟು ಎಗ್ಗಳನ್ನ ಈ ರೀತಿಯಾಗಿ ಹಾಕ್ಕೊಂಡ್ಬಿಟ್ಟಿದ್ದೀನಿ ಡೈರೆಕ್ಟು ಸೊ ನಾವೇನು ಮಾಡ್ತೀವಿ ಅಂತಂದರೆ ಫಸ್ಟು ಈರುಳ್ಳಿ ಟೊಮೆಟೊವೆಲ್ಲ ಹಾಕ್ಬಿಟ್ಟು ಆಮೇಲೆ ಎಗ್ನೆಲ್ಲ ಹಾಕ್ತಿರ್ತೀವಲ್ಲ ಬಟ್ ಈ ಥರದ್ರಲ್ಲಿ ಹೇಗೆ ಹೇಗೆ ಅಂದರೆ ಫಸ್ಟು ಡೈರೆಕ್ಟಾಗಿ ಆಮ್ಲೆಟ್ ಹಾಕ್ಕೊಂಡಂಗೆ ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ಉಪ್ಪು ನಮ್ಗೆ ಎಷ್ಟು ಬೇಕಾಗುತ್ತಲ್ಲ ಉಪ್ಪು ಅದರಲ್ಲೇ ಹಾಕ್ಬಿಟ್ಟು ಈ ಈ ಟೈಮಲ್ಲೇ ನಾವು ಮಿಕ್ಸ್ ಮಾಡಿದರೆ ಉಪ್ಪು ಚೆನ್ನಾಗಿ ಕಲ್ತ್ಕೊಳ್ಳುತ್ತೆ ಸೊ ಈಗ ನೋಡಿ ಇವಾಗ ಏನಾಗುತ್ತೆ ಗೊತ್ತಾ ಎಗ್ಗೆಲ್ಲ ತುಂಬ ದಪ್ಪ ದಪ್ಪವಾಗಿ ಬರುತ್ತೆ ಎಗ್ ಸ್ಕ್ರಾಂಬಲ್ಡು ಸೊ ತಿನ್ನೋದಕ್ಕೂ ಎಗ್ ರೈಸಲ್ಲಿ ತುಂಬ ಚೆನ್ನಾಗಿರುತ್ತೆ ಈ ಥರನೇ ಸೇಮ್ ಹೊರಗಡೆ ಸಿಗೋದ್ರಲ್ಲಿ ಇದೇ ಥರ ಇರುತ್ತಲ್ಲ ಆ್ಯಂಡ್ ಈಗ ಏನು ಮಾಡಬೇಕು ಗೊತ್ತಾ ಎಗ್ ಎಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಿದೆ ಅಂದಾಗ ಒಂದು ದೊಡ್ಡ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಒಂದು ನಾಲ್ಕು ಹಸೆ ಮೆಣಸಿನ್ಕಾಯಿ ಜಸ್ಟ್ ಅದಕ್ಕೆ ಒಂದು ಸ್ವಲ್ಪ ಸೀಡ್ ಇರಬೇಕು ಅಷ್ಟೇ ಅದನ್ನು ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಬಂದ್ಬಿಟ್ಟು ಒಂದಿಡಿಯಷ್ಟು ಗೋಡಂಬಿಗಳನ್ನ ಹಾಕ್ಕೊಂಡಿದ್ದೀನಿ ಟೇಸ್ಟ್ಗೂ ಚೆನ್ನಾಗಿರುತ್ತೆ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಸಾಕಾಗುತ್ತೆ ಲೋ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಎರಡು ನಿಮಿಷ ಫ್ರೈ ಆದಮೇಲೆ ಅದಕ್ಕೆ ನಾವು ಖಾರದ ಪುಡಿ ನಮ್ಗೆ ಎಷ್ಟು ಬೇಕೋ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡಿಕೊಂಡು ನೆಕ್ಸ್ಟು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಆ್ಯಡ್ ಮಾಡ್ಕೊಳ್ಳಿ ಅಥವಾ ಚಿಕನ್ ಮಸಾಲ ಯಾವುದಿತ್ತು ಅಂದರೆ ಅದು ಮನೆಯಲ್ಲಿರೋದನ್ನ ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ಏನು ಮಾಡಬೇಕು ಗೊತ್ತಾ ಅದೆಲ್ಲ ಸ್ವಲ್ಪ ವಾಸನೆ ಹೋಗಿದ್ದಾದಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಫ್ರೈ ಮಾಡ್ಕೊಳ್ಳಿ ಒಂದು ಎರಡು ಇಡಿಯಷ್ಟು ಸ್ಪ್ರಿಂಗ್ ಆನಿಯನ್ ಈರುಳ್ಳಿ ಸೊಪ್ಪು ಸಿಗುತ್ತಲ್ಲ ಅದನ್ನು ಕಟ್ ಮಾಡಿಕೊಂಡು ಚೆನ್ನಾಗಿ ಹಾಕ್ಕೊಳ್ಳಿ ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಒಂದೇ ನಿಮಿಷ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಸೊಪ್ಪೆಲ್ಲ ಹಾಕಿದ್ಮೇಲೆ ಜಾಸ್ತಿ ಹೊತ್ತಿ ಏನು ಫ್ರೈ ಮಾಡೋದು ಬೇಕಾಗಿಲ್ಲ ನೆಕ್ಸ್ಟು ಇದೆಲ್ಲ ಆದಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಅನ್ನ ಎಲ್ಲ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನು ಇದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಈಗ ಫೈನಲಾಗಿ ಏನು ಮಾಡಬೇಕು ಅಂತಂದರೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟು ಇದು ರೋಡ್ ಸೈಡಲ್ಲೆಲ್ಲ ಮಾಡ್ತಾರಲ್ಲ ಅಷ್ಟು ಟೇಸ್ಟ್ ಏನಕ್ಕಿರುತ್ತೆ ಅಂದರೆ ಆ್ಯಪಲ್ ಸೈಡರ್ ವಿನೇಗರ್ನ ಇದರಲ್ಲಿ ಸೇರಿಸ್ತಾರೆ ಒಂದು ಟೇಬಲ್ ಸ್ಪೂನಷ್ಟು ಅಥವಾ ಒಂದೂವರೆ ಟೇಬಲ್ ಸ್ಪೂನಷ್ಟು ಆ್ಯಪಲ್ ಸೈಡರ್ ವಿನೇಗರ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಬಿಸಿ ಬಿಸಿ ಇದ್ದಾಗೆ ಸರ್ವ್ ಮಾಡಿ ಈರುಳ್ಳಿ ಜೊತೆ ಅಥವಾ ಸ್ವಲ್ಪ ಸಲಾಡ್ ಸೌತೆಕಾಯಿ ಈ ಥರದ್ರ ಜೊತೆ ಸರ್ವ್ ಮಾಡಿದರೆ ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ ಸೊ ಯಾರೆಲ್ಲ ಎಗ್ ರೈಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ ಅಂದರೆ ಖಂಡಿತ ಈ ಥರ ಒಂದ್ಸರಿ ಟ್ರೈ ಮಾಡಿ ತುಂಬಾ ಕ್ವಿಕ್ಕಾಗಿ ಮಾಡ್ಕೊಂಬಿಡ್ಬೋದು ಒಂದು ಐದು ನಿಮಿಷದ್ರಲ್ಲೇ ಮಾಡ್ಕೋಬೋದು ಸೊ ನೋಡಿ ನಾನು ಇವತ್ತು ಲಂಚಿಗೆ ಎಗ್ ರೈಸ್ನ ತೊಗೊಂಡಿದ್ದೀನಿ ಪೋರ್ಷನ್ ನಾನು ತೋರಿಸ್ತಾ ಇದ್ದೀನಿಲ್ಲ ಈ ಪ್ಲೇಟಲ್ಲಿ ಹಾಕ್ಕೊಂಡಿರೋಂಥದ್ದನ್ನೇ ನಾನು ತೊಗೊಂಡಿರೋದು ಅದ್ರ ಜೊತೆಗೆ ಸ್ವಲ್ಪ ಸೌತೆಕಾಯಿ ಇದು ಬಂದುಬಿಟ್ಟು ಇವತ್ತಿಂದ ಊಟ ಮಾಡ್ಕೊಂಡಿರೋದು ಮಧ್ಯಾಹ್ನ ಊಟ ನಾನು ಬೇಗನೆ ಮುಗಿಸ್ಕೊಳ್ತೀನಿ ಯಾಕಂದರೆ ನಾನು ಈವ್ನಿಂಗ್ ಟೈಮಲ್ಲಿ ಈಗ ವರ್ಕೌಟ್ಸ್ ಸ್ಟಾರ್ಟ್ ಮಾಡಿರೋದ್ರಿಂದ ಸೊ ನಾನು ವರ್ಕೌಟ್ಸ್ ಎಲ್ಲ ಮಾಡೋದು ಒಂದು ಐದು ಗಂಟೆ ಐದೂವರೆ ಟೈಮಲ್ಲಿ ಮಾಡ್ತಿರ್ತೀನಿ ಸೊ ಏನಿದ್ರು ಊಟ ಒಂದು ಗಂಟೆ ಒಳಗೆ ಆಲ್ಮೋಸ್ಟ್ ಒಂದು ಒಂದೂವರೆ ಒಳಗೆ ಕಂಪ್ಲೀಟ್ ಮಾಡ್ಕೊಂಡು ಬಿಡ್ತೀನಿ ಸೊ ದಟ್ ನನಗೆ ಆರಾಮಾಗಿ ಒಂದು ಫೋರ್ ಟು ಫೋರ್ ಅವರ್ಸ್ ಆದರೂ ಗ್ಯಾಪ್ ಇರುತ್ತೆ ಅಂತ ಹೇಳಿಬಿಟ್ಟು ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಇಲ್ಲ ಅಂತ ಒಂದೊಂದು ಸಲ ಎರಡೂವರೆ ಆಗಿಬಿಡುತ್ತೆ ಊಟ ಮಾಡೋದು ಸೊ ಹಾಗಾಗಿ ಬಟ್ ಯಾರೆಲ್ಲ ನೀವು ವರ್ಕೌಟ್ಸ್ ಮಾಡಬೇಕು ಈವ್ನಿಂಗ್ ಟೈಮಲ್ಲಿ ಅಂದರೆ ಮಿನಿಮಮ್ ತ್ರೀ ಟು ಫೋರ್ ಅವರ್ಸ್ ಗ್ಯಾಪ್ ಇರಲೇಬೇಕು ನಿಮ್ಮದು ಮೀಲ್ಸಿಗೆ ಸೊ ಆ ಥರ ನೀವು ಮಾಡಿಕೊಂಡು ಯೋಗ ಅಥವಾ ವರ್ಕೌಟ್ಸ್ ಮಾಡೋದು ಮಾಡ್ಕೋಬೋದು ಲಡ್ಡುಗೆ ಒಂದು ಸೈಕಲ್ ತರಿಸಿದ್ವಿ ಅವನಂತೂ ಈಗ ದೊಡ್ಡವನಾಗ್ಬಿಟ್ಟಿದ್ದಾನೆ ನೋಡಿದ್ದೆಲ್ಲ ಬೇಕು ಬೇರೆಯವ್ರದೆಲ್ಲ ಬೇಕು ಇಸ್ಕೊಂಡು ಆಡ್ತಿರ್ತಾನೆ ಸೊ ಹಾಗಾಗಿ ಸೈಕಲ್ನ ಆರ್ಡ್ರ್ ಮಾಡಿದ್ದೆ ಸೊ ಅದನ್ನೇ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀವಿ ಇಲ್ಲಿ ಏನು ಫಿಟ್ಟಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಅವರಪ್ಪ ಬಟ್ ಅದನ್ನ ಮಾಡೋದಕ್ಕೂ ಇಲ್ಲ ನೀವೇ ನೋಡಿ ಅವನಿಗೆ ಅವಸರ ಅದನ್ನು ತಗೊಂಡು ಹತ್ತೋದು ಇದನ್ನು ತೊಗೊಂಡು ಎಳಿಯೋದು ಲಡ್ಡುಗಂತೂ ಇಂಥದ್ರುಗಳ ಮೇಲೆಲ್ಲ ತುಂಬಾ ಕ್ರೇಜು ಸೊ ಆ್ಯಂಡ್ ಫೈನಲಿ ಫಿಟ್ಟಿಂಗ್ ಮಾಡಿದ್ದಾರೆ ಅವನೇ ಹತ್ತೋದಕ್ಕೆ ಹೋಗ್ತಾನೆ ಬೀಳ್ತೀನಿ ಅನ್ನೋ ಭಯ ಇಲ್ಲ ಏನಿಲ್ಲ ತುಂಬ ಖುಷಿಪಟ್ಟ ಆ್ಯಂಡ್ ಇದು ಬಂದುಬಿಟ್ಟು ನಾನು ಫಸ್ಟ್ ಕ್ರೈಯಲ್ಲಿ ತೊಗೊಂಡಿದ್ದೆ ಈ ಸೈಕಲ್ಲು ಪರವಾಗಿಲ್ಲ ಚೆನ್ನಾಗಿದೆ ಅರೌಂಡ್ ಫೋರ್ ಇಯರ್ಸ್ವರೆಗೂ ನಾವು ಮಕ್ಕಳನ್ನ ಇದರಲ್ಲಿ ಆಟ ಆಡಿಸ್ಬೋದು ಆ್ಯಂಡ್ ಇದಕ್ಕೆ ಮ್ಯಾನ್ಯಲ್ ಪುಷ್ ಇರೋದನ್ನ ತೊಗೊಂಡಿದ್ದೀನಿ ಯಾಕಂದರೆ ಇನ್ನೂ ಅವನಿಗೆ ಓಡಿಸೋದಕ್ಕೆಲ್ಲ ಬರೋದಿಲ್ಲಲ್ಲ ಸೊ ಅವ್ನಿಗೆ ಸಿಗೋವರೆಗೂ ಇನ್ನೂ ಕಾಲೂ ಸಿಗ್ತಾಯಿಲ್ಲ ನೋಡಿ ಆದ್ರೂ ಓಡಿಸ್ತಾನೆ ಟ್ರೈ ಮಾಡ್ತಾನೆ ಹಿಂದ್ಗಡೆಯಿಂದ ಪುಷ್ ಮಾಡ್ಬೋದು ಸೊ ನಮಗೆ ಯಾವ ಕಡೆ ಬೇಕೋ ಆ ಕಡೆ ಎಲ್ಲ ರೊಟೇಟ್ ಮಾಡೋದಕ್ಕೆ ಚೆನ್ನಾಗಿದೆ ಆ್ಯಂಡ್ ಲಿಂಕ್ ಬೇಕಿದ್ರೆ ನಾನು ಡಿ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಚೆನ್ನಾಗಿದೆ ಅಫೋರ್ಡಬಲ್ ಪ್ರೈಸ್ ರೀಸನಬಲ್ ಪ್ರೈಸಲ್ಲಿ ಸಿಕ್ತು ನನಗೆ ஜி ஹாய் ரைட் ஆயிட்டா சூப்பர் லட்டு ஹ? ரைட் ஆயிட்டா ஹே லட்டு நீ லடி போட்டோ ஹாய் 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 சூப்பர் ஹ் ஆ ட்ரே அட அம்மன் டுடு பை டாடா ಟಾಯ್ ಬ ಬಾಯ್ ಟಾಟಾ ಎಲ್ಲಿಗೆ ಹೋಗ್ತಿ ಟಟ ಹೋಗ್ರಿ ಪಿಂಟ ಎಂತ ಲಡು ಹಾಯ್ ಲಡ್ ಹೋಗ್ತೀನಿ ಇವನು ನೋಡೋಣ ಸೈಕಲ್ ತಿಳಿಯೋದು ಅಂತ ನೋಡೈತಿ ಸೊ ಲಡ್ಡು ಆರಾಮಾಗಿ ಆಟ ಆಡ್ಕೊಳ್ತಾ ಪಾರ್ಕಲ್ಲಿ ಸೈಕಲ್ ಓಡಿಸ್ತಾ ಇದ್ದಾನೆ ಸೊ ನಾನು ಈ ಟೈಮಲ್ಲೇ ನನ್ನ ಜಿಮ್ಮಿಗೆ ಬರೋದು ಅರೌಂಡ್ ಫೈ ಟು ಫೈ ಥರ್ಟಿ ಈ ಟೈಮಲ್ಲಿ ಬರ್ ಬಂದಿರ್ತೀನಿ ಸೊ ಅರೌಂಡ್ ಸ್ಟಾರ್ಟಿಂಗಲ್ಲ ಒನ್ ಅವರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಅದು ಒನ್ ಅವರಲ್ಲಿ ಏನು ಕಂಟಿನ್ಯೂಸ್ ಅಲ್ಲ ಮಿಡಲ್ ಮಿಡಿಲ್ ಒನ್ ಟು ಟೂ ಮಿನಿಟ್ಸ್ ಆ ಥರ ಬ್ರೇಕ್ ತಗೊಳ್ತೀನಿ ಸೊ ಈಗಂತೂ ಸದ್ಯಕ್ಕೆ ಒಂದು ಫಾರ್ಟಿ ಟು ಫೋರ್ಟಿ ಫೈವ್ ಮಿನಿಟ್ಸು ನಾನು ವರ್ಕೌಟ್ಸ್ ಮಾಡ್ತೀನಿ ಆ್ಯಂಡ್ ಇಲ್ಲಿ ಬಂದು ಏನು ಈ ಥರದ್ದು ಸೈಡ್ ಫ್ಯಾಟ್ ಎಲ್ಲ ಕಡಿಮೆ ಮಾಡೋದಕ್ಕೆ ಆ್ಯಂಡ್ ಡೈಲಿ ಒಂದೇ ಥರ ವರ್ಕೌಟ್ಸ್ ಇರೋಲ್ಲ ಡಿಫ್ರೆಂಟ್ ಡಿಫ್ರೆಂಟಾಗಿ ಟ್ರೈನ್ ಮಾಡ್ತಿರ್ತಾರೆ ಸೊ ನಾನು ಆಲ್ರೆಡಿ ಹಳೆ ವೀಡಿಯೋಸಲ್ಲಿ ಮೆನ್ಷನ್ ಮಾಡಿದ್ದೀನಿ ಈ ಥರ ಲಿಫ್ಟ್ ಅಂದರೆ ವೆಯ್ಟ್ನ ಇಟ್ಕೊಂಡು ನಾವು ಎಕ್ಸಸೈ ವರ್ಕೌಟ್ಸ್ನ ಮಾಡೋದ್ರಿಂದ ಬೇಗನೆ ರಿಸಲ್ಟ್ಸ್ ಬರುತ್ತೆ ಆ್ಯಂಡ್ ನಮಗೆ ಸ್ಟ್ರೆಂತೂ ಬರುತ್ತೆ ಸೊ ಸ್ಟ್ರೆಂತ್ ಅಂದರೆ ಮಸಲ್ಸ್ ಗೇನ್ ಆಗ್ತೀವಿ ಫ್ಯಾಟ್ ಲಾಸ್ ಆಗುತ್ತೆ ನೀವು ಇದೇ ಥರ ಡಂಬಲ್ಸು ಮತ್ತು ವೆಯ್ಟ್ ಲಿಫ್ಟಿಂಗ್ ಎಲ್ಲ ಇದೇ ಥರ ಮಾಡಬೇಕು ಅಂತ ಏನೂ ಇಲ್ಲ ಮ ನಾನು ಮೆನ್ಷನ್ ಮಾಡಿದ್ನಲ್ಲ ವಾಟರ್ ಬಾಟಲ್ ಇರುತ್ತಲ್ಲ ಅದನ್ನ ಫಿಲ್ ಮಾಡ್ಕೊಂಡ್ಬಿಟ್ಟು ವೆಯ್ಟ್ನ ನೀವು ಎಕ್ಸಸೈಸ್ ಮಾಡೋ ಟೈಮಲ್ಲಿ ಅದನ್ನು ಲಿಫ್ಟ್ ಮಾಡಿಕೊಂಡು ಮಾಡಿ ಅದರಿಂದನೂ ತುಂಬ ಎಫೆಕ್ಟಿವ್ ಇರುತ್ತೆ ಅಥವಾ ನಿಮಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ನಾವು ಈ ಥರ ಡಂಬಲ್ಸಿಂದ ಮಾಡ್ತೀವಿ ರೆಗ್ಯುಲರಾಗಿ ವರ್ಕೌಟ್ಸ್ ಮನೆಯಲ್ಲೇ ಅಂತಂದರೆ ನಾನು ಆನ್ಲೈನಲ್ಲಿ ಬೇಕಿದ್ದರೆ ಚೆಕ್ ಮಾಡಿಬಿಟ್ಟು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಯಾವುದು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಸೊ ಆಗಿ ಆ್ಯಂಡ್ ನಾವು ಕಂಪಲ್ಸರಿ ನಾನು ಈ ಥರ ವೆಯ್ಟ್ ಲಿಫ್ಟಿಂಗ್ ಎಲ್ಲ ಮಾಡಿಬಿಟ್ಟು ಮಾಡ್ತೀನಿ ವರ್ಕೌಟ್ಸು ಅಂತಂದರೆ ಅಂಥವ್ರು ನೀವು ತರಿಸ್ಕೊಳ್ಬೋದು ಆ್ಯಂಡ್ ಇಲ್ಲಿ ನೋಡಿ ಇದು ಜಂಪಿಂಗ್ ಜಾಕು ಇದು ಮಾಡೋದಕ್ಕಂತೂ ಸುಸ್ತಾಗಿ ಹೋಗ್ಬಿಟ್ಟಿತ್ತು ಸೊ ಈ ಥರ ತುಂಬ ಹೇಗೆ ಹೋಗುತ್ತೆ ಟೈಮು ಅನ್ನೋದೇ ಗೊತ್ತಾಗೋದಿಲ್ಲ ಅಷ್ಟೊತ್ತು ಒನ್ ಅವರ್ ಒನ್ ಆ್ಯಂಡ್ ಆಫ್ ಅವರ್ ಜಿಮ್ಮಲ್ಲಿ ಇದ್ರೂ ಎಷ್ಟು ಬೇಗ ಆಯಿತು ಅಂತಲೇ ಅನಿಸ್ತಿರುತ್ತೆ ಅದೇ ಒಂದು ಮೇನ್ ರೀಸನ್ಗೆ ನಾನು ಈ ಥರ ಜಿಮ್ಗೆ ಹೋಗ್ಬಿಟ್ಟು ವರ್ಕೌಟ್ ಮಾಡೋದು ಆ್ಯಂಡ್ ಇಲ್ಲಿ ಯಾವ ಥರ ಸೈಡ್ ಬೆಲ್ಲಿಗೆ ಬೆಲ್ಲಿ ಫ್ಯಾಟು ಅಬ್ಡಮ್ಯಾನ್ ವರ್ಕೌಟ್ಸು ಈ ಥರದನ್ನೆಲ್ಲ ಮಾಡಿಸ್ತಾರೆ ಆ್ಯಂಡ್ ರೆಗ್ಯುಲರಾಗಿ ನಿಮ್ಗೆ ಆಲ್ರೆಡಿ ತೋರಿಸಿರೋದನ್ನ ನಾನು ಸ್ಕಿಪ್ ಮಾಡಿರ್ತೀನಿ ಅಷ್ಟೇ ಸೊ ಯಾರೆಲ್ಲ ನೀವು ಮನೇಲೆ ವರ್ಕೌಟ್ಸ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಡೆಫಿನೆಟ್ಲಿ ಈ ಥರ ವರ್ಕೌಟ್ಸ್ನೆಲ್ಲ ಇನ್ಕ್ಲೂಡ್ ಮಾಡ್ಕೊಳ್ಳಿ ತುಂಬನೇ ಎಫೆಕ್ಟಿವ್ ಆಗಿರ್ತವೆ ಆ್ಯಂಡ್ ಎಷ್ಟು ನಾನು ತೋರಿಸ್ತಾ ಇದ್ದೀನಲ್ಲ ಇವನ್ನೆಲ್ಲ ಒಂದು ಸ್ಟಾರ್ಟಿಂಗ್ ಇರೋರು ಬಿಗಿನರ್ಸ್ ಆಗಿದ್ರೆ ಒಂದು ಟೆನ್ ಟೆನ್ ಕೌಂಟ್ ಮಾಡ್ಕೊಳ್ಳಿ ಆ ಕಡೆ ಸೈಡ್ ಟೆನ್ ಈ ಕಡೆ ಸೈಡ್ ಟೆನ್ ಅಂತೇಳ್ಬಿಟ್ಟು ಸೊ ನೆಕ್ಸ್ಟ್ ಆ ಥರ ಒಂದು ಎರಡು ಮೂರು ಸಲ ರಿಪೀಟ್ ಮಾಡಿ ಸೊ ಸೆಟ್ಸ್ ಥರ ಆವಾಗ ಮಾತ್ರ ನಿಮಗೆ ಅದರಿಂದ ಒಳ್ಳೆಯ ರಿಸಲ್ಟ್ಸ್ ಬರುತ್ತೆ ಆ್ಯಂಡ್ ನಾನು ವರ್ಕೌಟ್ಸ್ ಎಲ್ಲ ಮಾಡಿಕೊಂಡು ಮನೆಗೆ ಬಂದಾದಮೇಲೆ ಫ್ರೆಶ್ ಅಪ್ ಆಗಿ ಡಿನ್ನರ್ಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ಆ್ಯಂಡ್ ನಾನು ಮನೆಗೆ ಬರೋಷ್ಟರಲ್ಲಿ ಅರೌಂಡ್ ಸಿಕ್ಸ್ ತರ್ಟಿ ಸಿಕ್ಸ್ ಫೋರ್ಟಿ ಫೈ ಆಗಿಬಿಡುತ್ತೆ ಸೊ ಈ ಟೈಮಲ್ಲಿ ಮಕ್ಳಿಗೂ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡ್ಬೇಕಲ್ಲ ಸೊ ಹಂಗಾಗಿ ನಾನು ಏನು ಅಂದ್ಕೊಂಡೆ ಅಂದರೆ ಇದನ್ನೇ ನಾನು ಡಿನ್ನರ್ಗೂ ತೊಗೋಬೋದು ಅಂತ ಹೇಳಿಬಿಟ್ಟು ಹೆಲ್ದಿ ವೆಯ್ಟ್ ಲಾಸ್ ಮುಫಿನ್ಸ್ನ ತೋರಿಸ್ತೀನಿ ನಿಮಗೆ ಅಂದರೆ ಲೈಕ್ ಕಪ್ ಕೇಕ್ ಥರ ಸೊ ಏರ್ ಫ್ರೈಯರ್ ತಂದಾಗಿಂದ ಆರಾಧ್ಯ ಕೇಳ್ತಾನೆ ಇದ್ಲು ಆಮ ಕೇಕ್ ಮಾಡು ಕಪ್ ಕೇಕ್ ಮಾಡಿಕೊಡು ಅಂತ ಸೊ ಇವತ್ತು ಟ್ರೈ ಮಾಡಿದ್ದೀನಿ ಇದಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ ಮನೇಲಿ ಎಲ್ಲರಿಗೂ ಮಾಡ್ತಿದ್ನಲ್ಲ ಹಾಗಾಗಿ ಮೂರು ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ ಚೆನ್ನಾಗಿ ಹಣ್ಣಾಗಿರೋ ಬಾಳೆಹಣ್ಣನ್ನು ತೊಗೊಂಡು ಈ ಥರ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಒಂದು ಎಗ್ ಹಾಕ್ಕೊಳ್ತಾ ಇದ್ದೀನಿ ಎಗ್ ಅಂದರೆ ವೆಜಿಟೇರಿಯನ್ಸ್ ಆಗಿದ್ದರೆ ಎಗ್ನ ಸ್ಕಿಪ್ ಮಾಡ್ಕೋಬೋದು ಸೊ ಒಂದು ಎಗ್ ಹಾಕ್ಬಿಟ್ಟು ಒನ್ ಟೇಬಲ್ ಸ್ಪೂನಷ್ಟು ಪೀನಟ್ ಬಟರ್ನ ತೊಗೊಂಡಿದ್ದೀನಿ ಆಲ್ಮಂಡ್ ಬಟರ್ ಇದ್ರೂ ನೀವು ಇದರಲ್ಲಿ ಆ್ಯಡ್ ಮಾಡ್ಕೋಬೋದು ಇಲ್ಲಾಂದ್ರೂ ಇದನ್ನ ಸ್ಕಿಪ್ ಮಾಡ್ಕೋಬೋದು ಆಯಿತಾ ನೆಕ್ಸ್ಟ್ ಬಂದ್ಬಿಟ್ಟು ಸೊ ಇಲ್ಲಿ ಬೆಲ್ಲದ ಪುಡಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ನಾರ್ಮಲ್ ಆಗಿತ್ತು ಅಂದರೆ ಹನಿನೂ ಆ್ಯಡ್ ಮಾಡ್ಕೊಳ್ತಾರೆ ಸೊ ಮಕ್ಕಳಿಗೆ ಕೊಡ್ತಿದ್ದೀವಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಒಂದು ಎರಡು ಟೇಬಲ್ ಸ್ಪೂನಷ್ಟು ನಾನು ಬೆಲ್ಲ ಬೆಲ್ಲದ ಪುಡಿನ ಹಾಕಿಬಿಟ್ಟು ಇವೆಲ್ಲ ಹಾಕಿ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ ಸೊ ಇದನ್ನು ಒಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಇದಕ್ಕೆ ಒಂದು ಕಪ್ಪಷ್ಟು ನಾನು ರೋಲ್ಡ್ ಓಟ್ಸ್ನ ಆ್ಯಡ್ ಮಾಡ್ಕೊಳ್ತೀನಿ ಸೊ ಯಾರೆಲ್ಲ ಏರ್ ಫ್ರೈಯರಲ್ಲಿ ಮಾಡುವಂಥ ಫುಡ್ ಹೆಲ್ದಿನಾ ಅಂತ ಯೋಚನೆ ಮಾಡ್ತಿದ್ರೆ ಹಂಡ್ರೆಡ್ ಪರ್ಸೆಂಟ್ ಹೆಲ್ದಿನೇ ಸೊ ನಾವು ನಾರ್ಮಲ್ ಆಗಿ ಫ್ರೈ ಮಾಡ್ಕೊಂಡೆಲ್ಲ ಅಡುಗೆ ಮಾಡ್ಕೊಂಡು ತೊಗೊಳ್ತೀವಲ್ಲ ಅದಕ್ಕಿಂತ ಸೋ ಫಾರ್ ಬೆಟರ್ ಯಾಕಂದರೆ ಇದರಲ್ಲಿ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಆಯಿಲ್ನ ಕಡಿಮೆ ಮಾಡುತ್ತೆ ಆ್ಯಂಡ್ ಕ್ಯಾಲೋರೀಸ್ ಕಟ್ ಡೌನ್ ಆಗುತ್ತೆ ಅದರಿಂದ ನಮಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಆಗುತ್ತೆ ಸೊ ಇದರಲ್ಲಿ ಕುಕ್ ಮಾಡುವಂಥ ಮೆಥಡು ಅಷ್ಟೇ ಏರ್ ಫ್ರೈಯರ್ ಆಗಿರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ನಮಗೆ ಹೆಲ್ತ್ ವೈಸ್ಗೂ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಆ್ಯಂಡ್ ನನಗಂತೂ ತುಂಬಾ ಇಷ್ಟ ಆಗ್ತಿದೆ ಈ ಪ್ರಾಡಕ್ಟು ಅದು ವೆಯ್ಟ್ ಲಾಸ್ಗೆ ತುಂಬ ಸಖತ್ತಾಗಿ ಏನು ಟೆನ್ಷನೇ ಇರೋದಿಲ್ಲ ಗೊತ್ತೆ ಏನಿರುತ್ತೋ ಅದು ಅದರಲ್ಲಿ ಹಾಕ್ಬಿಡೋದು ನಾವು ಒಂದು ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ನೋಡಿದ್ರೆ ರೆಡಿ ಆಗಿಬಿಟ್ಟಿರುತ್ತೆ ಸೊ ಈ ಥರ ತುಂಬಾ ಈಸಿ ಅನಿಸ್ತಾ ಇದೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಈ ಥರ ತೊಗೋಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ಒಂದು ಸರಿ ರೆಕಮೆಂಡ್ ಮಾಡ್ತೀನಿ ನಾನು ನಿಮಗೆ ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ಆ್ಯಂಡ್ ಈಗ ಅಮೆಝಾನ್ ಸೇಲೆಲ್ಲ ನಡೀತಾ ಇದೆ ನೋಡಿ ಸಿಕ್ಸ್ತಿಂದ ಐ ಥಿಂಕ್ ಸೊ ಸಿಕ್ಸ್ತಿಂದ ಏನೋ ಸ್ಟಾರ್ಟ್ ಆಗುತ್ತೆ ಸೊ ಅದರಲ್ಲಿ ನೋಡಿ ನಿಮಗೆ ತುಂಬ ಕಡಿಮೆ ಪ್ರೈಸ್ಗೆ ಸಿಗುತ್ತೆ ಆ್ಯಂಡ್ ಈ ಬ್ಯಾಟರಿಗೆ ಬಂದು ಏನು ಮಾಡಿದ್ದೀನಿ ಅಂದರೆ ಈಗ ಓಟ್ಸ್ ಹಾಕಿದ್ನಲ್ಲ ಓಟ್ಸ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಇದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಸ್ವಲ್ಪ ಹಾಲು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಈ ಥರ ಕನ್ಸಿಸ್ಟೆನ್ಸಿ ಇದ್ದಾಗ ನಮಗೆ ಕಪ್ ಕೇಕ್ಸ್ಗೆಲ್ಲ ಚೆನ್ನಾಗಿರುತ್ತೆ ಆ್ಯಂಡ್ ಇದು ಬಂದುಬಿಟ್ಟು ಏನು ಗೊತ್ತಾ ಅಂತ ಅಂಥೇಳೆ ತೊಗೊಂಡಿರೋದು ಏರ್ ಫ್ರೈಯರ್ ತೊಗೋಬೇಕಾದ್ರೆ ಅದನ್ನು ತೊಗೊಂಡಿದೆ ಸೊ ಅನ್ ಅಂದರೆ ಇದು ಯೂಸ್ ಮಾಡಿ ಮತ್ತೆ ಚೆನ್ನಾಗಿ ವಾಶ್ ಮಾಡ್ಕೊಂಡು ಮತ್ತೆ ಇಟ್ಕೊಳ್ಬೋದು ತುಂಬ ಚೆನ್ನಾಗಿದೆ ಇದಕ್ಕೆಲ್ಲ ರೆಡಿ ಮಾಡಿರೋ ಅಂಥ ಬ್ಯಾಟರ್ನೆಲ್ಲ ಹಾಕ್ಬಿಟ್ಟು ಏಯ್ಟ್ ಬಂದಿತ್ತು ಸೊ ಕರೆಕ್ಟ್ ಇದರಲ್ಲಿ ಏಯ್ಟ್ ಇಟ್ಟಿದ್ ಇಡಿಸಿದ್ದಾವೆ ನೋಡಿ ಆ್ಯಂಡ್ ಇದರಲ್ಲಿ ಏನಾಗ್ತಿದ್ದೀನಿ ಅಂದರೆ ಸ್ವಲ್ಪ ಮೇಲ್ಗಡೆ ರೋಸ್ಟ್ ಮಾಡಿರೋಂಥ ನಟ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಟೇಸ್ಟಿಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಆ್ಯಂಡ್ ಇವು ಮೂರು ಚಿಯಾ ಸೀಡ್ಸು ನಮ್ಮ ಆರಾಧ್ಯಗಂತೂ ಚಿಯಾ ಸೀಡ್ಸ್ ಹುಚ್ಚೆ ಬಿಡುತ್ತೆ ಚಿಯಾ ಸೀಡ್ಸ್ ಹಾಕು ಅಂತೇಳಿ ಚಿಯಾ ಸೀಡ್ಸ್ನ ಆ್ಯಡ್ ಮಾಡ್ಕೊಂಡಿದ್ದಾಳೆ ಆ್ಯಂಡ್ ಇದನ್ನು ಬಂದುಬಿಟ್ಟು ಏರ್ ಫ್ರೈಯರಲ್ಲಿ ಒಂದು ಒನ್ ಸೆವೆಂಟಿ ಫೈವ್ ಒನ್ ಸಿಕ್ಸ್ಟಿ ಟು ಒನ್ ಸೆವೆಂಟಿ ಫೈವ್ ಮಿಡಲಲ್ಲಿ ಇಟ್ಬಿಟ್ಟು ನೀವು ಟೆಂಪ್ರೇಚರ್ನ ಒಂದು ಫಿಫ್ಟೀನ್ ಮಿನಿಟ್ಸ್ ಕುಕ್ ಆಗಿಬಿಟ್ರೆ ಮುಗೀತು ಎಷ್ಟು ಚೆನ್ನಾಗಿ ಎಷ್ಟು ಪರ್ಫೆಕ್ಟಾಗಿ ಬಂದಿತ್ತು ಆ್ಯಂಡ್ ಇದೂ ನೋಡಿ ಆರಾಮಾಗಿ ಬಂದ್ಬಿಡುತ್ತೆ ಅದೇನು ಸ್ಟಿಕ್ಕಾಗಿರೋಲ್ಲ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಒಳಗಡೆ ಎಲ್ಲ ಬೆಂದಿರುತ್ತೋ ಇಲ್ಲೋ ಅಂತ ಅಂದ್ಕೊಂಡಿದ್ದೆ ಎಷ್ಟು ಪರ್ಫೆಕ್ಟಾಗಿ ಆ್ಯಂಡ್ ಟೇಸ್ಟ್ ವೈಸು ಅಂತೂ ತುಂಬಾ ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಇದು ಬಂದ್ಬಿಟ್ಟು ನಾನು ನೈಟ್ ಡಿನ್ನರ್ ಆಗಿ ತೊಗೊಂಡಿದ್ನಲ್ಲ ಎರಡು ಟೊ ತೊಗೊಂಡಿದ್ದೆ ನಾನು ಆ್ಯಂಡ್ ಮಕ್ಕಳಿಗೆ ಅದ್ರ ಮೇಲೆ ಇನ್ನೂ ಸ್ವಲ್ಪ ಇದು ಏನು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೇನುತುಪ್ಪನ ಆ್ಯಡ್ ಮಾಡಿಕೊಟ್ಟಿದ್ದೆ ಟೇಸ್ಟ್ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಎರಡು ಹೆಲ್ದಿ ವೆಯ್ಟ್ ಲಾಸ್ ಫ್ರೆಂಡ್ಲಿ ಆಗಿರೋ ಅಂತ ಮಫಿನ್ಸ್ನ ಅಥವಾ ಕಪ್ ಕೇಕ್ನ ತೊಗೊಂಡ್ಬಿಟ್ಟು ನಂದು ಡಿನ್ನರ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಏನೋ ಡೆಸ್ ಡೆಸರ್ಟ್ ತಿಂತ ಇದ್ದೀವಿ ಅನ್ನೋ ಫೀಲಿಂಗೇ ಬರ್ತಾಯಿತ್ತು ಕ್ರೇವಿಂಗ್ಸ್ ಆಗ್ತಾ ಇರ್ತಾವಲ್ಲ ವೆಯ್ಟ್ ಲಾಸ್ ಮಾಡೋ ಟೈಮಲ್ಲಿ ಅಂಥ ಟೈಮಲ್ಲೆಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಏರ್ ಫ್ರೈಯರ್ ಅಂತೂ ಏನು ಬೇಕಿದ್ದರೂ ಹೆಲ್ದಿಯಾಗಿ ಮಾಡ್ಕೊಂಡು ತೊಂದು ತೊಗೊಳ್ಬೋದು ಆ್ಯಂಡ್ ನನಗೆ ಈ ಏರ್ ಫ್ರೈಯರಲ್ಲಿ ಸಮೋಸ ಮಾಡಬೇಕು ಅಂತ ತುಂಬ ಆಸೆ ಇದೆ ಸೊ ಅದು ನೋಡೋಣ ಯಾವಾಗ ಯಾವಾಗುತ್ತ ನೋಡ್ಕೊಂಬಿಟ್ಟು ವೆಯ್ಟ್ ಲಾಸ್ ಫ್ರೆಂಡ್ಲಿ ಸಮೋಸನ ಮಾಡ್ಕೊಂಡು ತೊಗೊಳ್ಳೋಣಂತೆ ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಇವತ್ತು ಏನೆಲ್ಲ ತೊಗೊಂಡಿದ್ದೀನಿ ಅನ್ನೋದನ್ನ ಶೇರ್ ಮಾಡಿದ್ದೀನಿ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ವರೆಗೂ ಟೇಕ್ ಕೇರ್ ಬಾಯ್